ಕೊರೋನಾ ಮಹಾಮಾರಿಯಿಂದಾಗಿ ಜನ ತತ್ತರಿಸಿದ್ದಾರೆ. ದಿನ ದಿನಕ್ಕೆ ಹೆಚ್ಚುತ್ತಿರುವ ಸೋಂಕು ಶ್ರೀಮಂತ ಬಡವನೆನ್ನದೆ ವಿಪರೀತ ಹಬ್ಬುತ್ತಿದೆ. ಮನೆಯಿಂದ ಹೊರಬಂದಾಗ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಟ್ಟುನಿಟ್ಟಾಗಿ ಪಾಲಿಸಿ ಎಂದು ಸರ್ಕಾರ ಹೇಳಿದರೂ ಕ್ಯಾರೆ ಮಾಡುತ್ತಿಲ್ಲ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಎಷ್ಟೇ ಹೇಳಿದರೂ ಕೇಳುತ್ತಿಲ್ಲವಾದ್ದರಿಂದ ದಿಢೀರನೆ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಮಾಸ್ಕ್ ಧರಿಸದೆ ವಾಹನ ಚಲಿಸುವ ಸವಾರರಿಗೆ ಶುಕ್ರವಾರ ದಂಡದ ಬಿಸಿ ಮುಟ್ಟಿಸಿದರು. ಹುಕ್ಕೇರಿ ನಗರದಲ್ಲಿ ಚಲಾಯಿಸುವ ವಾಹನ ಚಾಲಕರಿಗೆ ಇಂದು 200 ರೂಪಾಯಿ ದಂಡ ಹಾಕಿ ಮಾಸ್ಕ್ ಧರಿಸುವಂತೆ ಎಚ್ಚರಿಸಿದರು. ಇದರ ಮಧ್ಯೆ ಕೆಲವರು ಚಾಲಕರು ದಿಢೀರನೆ ಈ ರೀತಿ ಕ್ರಮ ಕೈಗೊಳ್ಳುವುದು ಸರಿಯೇ ಎಂದು ಪ್ರಶ್ನೆ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಮಾತನಾಡಿದರು. ಕೋವಿಡ್ ಎಂಬ ಮಹಾಮಾರಿ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಸಲುವಾಗಿ ಸಾರ್ವಜನಿಕರು ಯಾರು ಮಾಸ್ಕ್ ಧರಿಸೇ ಇಲ್ಲ ಅವರಿಗೆ ಪ್ರತಿಯೊಬ್ಬರಿಗೆ 200 ರೂಪಾಯಿ ಅಂತ ನಾವು ಮತ್ತು ಪೊಲೀಸ್ ಇಲಾಖೆಯವರು ಜಂಟಿಯಾಗಿ ದಂಡದ ರೂಪದಲ್ಲಿ ವಸೂಲಿಯನ್ನು ಮಾಡಲಾಗುತ್ತೆ.